thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸೀಸನಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು ರೊಟ್ಟಿ ಚಪಾತಿ ಪೂರಿ ಜೊತೆಗೆ ಸುಲಭವಾಗಿ ಮಾಡ್ಕೋಬೋದು ಈ ಕಾಳಿನ ಬದಲಿಗೆ ಬೇರೆ ಯಾವುದೇ ಕಾಳನ್ನ ನೀವು ಇದ್ರ ಜೊತೆಗೆ ರಿಪ್ಲೇಸ್ ಮಾಡ್ಕೋಬೋದು ನಾನು ಬೀನ್ಸ್ ಕಾಳು ಜೊತೆಗೆ ಆಲೂಗಡ್ಡೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಬಟಾಣಿ ಆಲೂಗಡ್ಡೆ ಅಥವಾ ಅವರೆಕಾಳು ಆಲೂಗಡ್ಡೆ ಕಾಳು ಆಲೂಗಡ್ಡೆ ಈ ಥರ ಎಲ್ಲ ಹಾಕೋಬೋದು ಮೊದಲಿಗೆ ಮಸಾಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಅಥವಾ ಒಂದೂವರೆ ಟೇಬಲ್ ಚಮಚದಷ್ಟು ತೆಂಗಿನಕಾಯಿ ರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಗಸಗಸೆ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಹಾಗೆಯೇ ನಾನಿಲ್ಲಿ ನಾಲ್ಕರಿಂದ ಐದು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಂಡೆ ಗೋಡಂಬಿ ಜೊತೆಗೆ ಒಂದು ದೊಡ್ಡ ದೊಡ್ಡಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚಖಾರದ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹುಣ್ಣು ರುಬ್ಬಿಟ್ಕೋಬೇಕು ಸ್ವಲ್ಪ ತರಿತರಿ ಇರಬಾರ್ದು ನುಣ್ಣಗೆ ಇಟ್ಕೊಂಡ್ರೆ ಗ್ರೇವಿ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಒಂದಿಂದ ಒಂದೂವರೆ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಕಾಲು ಕಟ್ಟಷ್ಟು ಒಂದು ಸ್ವಲ್ಪ ಒಂದು ಹತ್ತೆರಡು ಕಡ್ಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಸ್ಕಿಪ್ ಆ ಒಂದು ಈರುಳ್ಳಿನ ಉದ್ದಾಗ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಒಟ್ಟಿಗೆ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಈರುಳ್ಳಿ ಹಸಿವಾಸನೆಲ್ಲ ಹೋಗೋವರೆಗೂ ಹುರ್ಕೊಳ್ಳಿ ಮೆಂತ್ಯ ಸೊಪ್ಪು ಹಸಿದು ಸಿಕ್ಕಿಲ್ಲ ಅಂದರೆ ಕಸೂರಿ ಮೆತಿ ಹಾಕ್ಕೊಂಡ್ರು ಸಾಕು ನಾನು ಎರಡೂ ಒಟ್ಟಿಗೆ ಹಾಕಿ ಬಾಡ್ಸ್ಕೊತಾ ಇದ್ದೀನಿ ಹಸಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಸೊ ಇವಾಗ ನೋಡ್ಬೋದು ಬೀನ್ಸ್ ಕಾಳು ಹಾಗೆಯೇ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಆಲೂಗಡ್ಡೆ ಇನ್ ಕೇಸ್ ನೀವು ಬಾಣ್ಲಿನ ಮಾಡ್ತಾಯಿದ್ದೀರಾ ಅಂದರೆ ಮೊದಲೇ ಆಲೂಗಡ್ಡೆ ಬೇಯಿಸಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೂ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೀನ್ಸ್ ಕಾಳು ಮತ್ತು ಆಲೂಗಡ್ಡೆ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ರೆಸಿಪಿ ನೀವು ಬೇರೆ ಯಾವುದೇ ಸೀಸ್ನಲ್ ಕಾಳುಗಳನ್ನ ಹಾಕೊಂಡು ಮಾಡ್ಕೋಬೋದು ಈಗಂತೂ ಬಟಾಣಿ ಇದೆ ಅವರೆಕಾಳು ಇದೆ ತೊಗರಿ ಕಾಳು ಇದೆ ಯಾವುದು ಬೇಕಾದರೂ ಹಾಕೋಬೋದು ನೀವು ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಿ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟು ಆಲೂಗಡ್ಡೆ ನಾವೇನು ಹಾಕಿದ್ದೆ ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ ಈ ಟೈಮ್ನಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ನಾನು ಮಿಕ್ಸಿ ಜಾರಲ್ಲಿ ಈಗ ಆಲ್ರೆಡಿ ಏನೇನು ಮಸಾಲ ಹಾಕಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ ಇದನ್ನು ಒಗ್ಗರಣೆ ಜೊತೆಗೆ ಸೇರಿಸ್ಕೋಬೇಕು ನಾನು ಆದಷ್ಟು ಗಟ್ಟಿಯಾಗಿ ಇದ್ದೀನಿ ಬೇಕಿದ್ದರೆ ಸಾಂಬಾರು ಥರ ಕೂಡ ಮಾಡ್ಕೋಬೋದು ಸಾಂಬಾರ್ ಥರ ಬೇಕು ಅಂದರೆ ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಸೊ ನೋಡಿ ನಾನು ಮಸಾಲೆ ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಪೂರಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಜಾಸ್ತಿ ನೀರನ್ನು ಬಳಸಿಲ್ಲ ನೀವು ಬೇಕಿದ್ರೆ ನೀರಿನ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸೊ ನಾನು ಇನ್ನೂ ಅರ್ಧ ಗ್ಲಾಸ್ನಷ್ಟು ನೀರು ಇದ್ದೀನಿ ಯಾಕಂದರೆ ಗೋಡಂಬಿ ಗಸಗಸೆ ಹುರ್ಗಡ್ಲೆ ಎಲ್ಲ ಹಾಕಿ ಿರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಕುದಿ ಬಂದಮೇಲೆ ಇನ್ನೂ ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಲಾಸ್ಟಲ್ಲಿ ಉಪ್ಪು ಖಾರ ಹೇಗಿದೆ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ಟೈಮ್ನಲ್ಲೂ ನೀವು ಬೇಕಿದ್ರೆ ಕಸೂರಿ ಮೇತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಅಥವಾ ಹಸಿ ಸೊಪ್ಪಿದೆ ಮೆಂತ್ಯ ಸೊಪ್ಪು ಅನ್ನೋರು ಒಗ್ಗರಣೆಗೆ ಹಾಕೊಂಡ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಆ ಪ್ರೆಷರ್ ಕುಕ್ ಮಾಡ್ಕೊಳ್ಳೋದ್ರಿಂದ ಟೈಮ್ ವೇಸ್ಟ್ ಆಗೋಲ್ಲ ಟೈಮ್ ಸೇವ್ ಆಗುತ್ತೆ ಕೂಡ ನೀವು ಪ್ರೆಷರ್ ಕುಕ್ಗೆ ಇಟ್ಬಿಟ್ಟು ಬೇರೆ ಕೆಲಸ ಕೂಡ ಮಾಡ್ಕೋಬೋದು ದೋಸೆ ಚಪಾತಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಟ್ರೈ ಮಾಡಿ ಎರಡು ವಿಸಿಲ್ ಆದಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೋಡಿ ಎಣ್ಣೆ ಎಲ್ಲ ಇಷ್ಟು ನೀಟಾಗಿ ಬಿಟ್ಟಿದೆ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಗ್ರೇವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ತಿಂದೋರ್ಗೆ ಗೊತ್ತು ಟೇಸ್ಟ್ ಏನಿರುತ್ತೆ ಅಂತ ಸೊ ಇವಾಗಂತೂ ಬೀನ್ಸ್ ಕಾಳು ಎಲ್ಲ ಕಡೆ ಸಿಗ್ತಾ ಇದೆ ಸೊ ಮನೆಯಲ್ಲೇ ತಂದು ಸುಲಭವಾಗಿ ಹೊಸ ಥರ ಗ್ರೇವಿ ಮಾಡ್ಕೋಬೋದು ರೊಟ್ಟಿ ಚಪಾತಿ ಪೂರಿ ಜೊತೆಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಚಪಾತಿ ಪೂರಿಗೆ ಕಾಂಬಿನೇಷನ್ ಆಗಿರೋಂಥ ಬೀನ್ಸ್ ಕಾಳು ಆಲೂಗಡ್ಡೆ ಗ್ರೇವಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ